ನೂತನ ಬಟ್ಟೆ ಮಳಿಗೆ ಲಾಲ್ಬಾಗ್ನ ಸಾಯಿಬೀನ್ ಕಾಂಪ್ಲೆಕ್ಸ್ ನಲ್ಲಿ ಶುಕ್ರವಾರ ಶುಭಾರಂಭಗೊಂಡಿತು. ಶಿರಡಿ ಸಾಯಿ ಖಾದಿ ಭಾರತ್ ನೂತನ ಖಾದಿ ಬಟ್ಟೆಗಳ ಮಳಿಗೆ ಲಾಲ್ಬಾಗ್ನ ಸಾಯಿಬೀನ್ ಕಾಂಪ್ಲೆಕ್ಸ್ ನ ಎರಡನೇ ಮಹಡಿಯಲ್ಲಿ ಶುಕ್ರವಾರ ಶುಭಾರಂಭಗೊಂಡಿತು. ಮಳಿಗೆಯನ್ನು ಎಂಎಲ್ಸಿ ಐವನ್ ಡಿಸೋಜಾ, ಶ್ರೀದೇವಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಎ ಸದಾನಂದ ಶೆಟ್ಟಿ, ಮೇಯರ್ ಭಾಸ್ಕರ್ ಮೊಯ್ಲಿ ಹಾಗೂ ಅತಿಥಿ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಸಭಾ ಕಾರ್ಯಕ್ರಮದಲ್ಲಿ ಶಿರಡಿ ಸಾಯಿ ಖಾದಿ ಭಾರತ್ ಇದರ ಮಾಲಕರಾದ ಅಮೃತ್ ಕದ್ರಿ ಅತಿಥಿಗಳಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಿದರು. ಈ ಸಂದರ್ಭ ಎಂಎಲ್ಸಿ ಐವನ್ ಡಿಸೋಜಾ ಮಾತನಾಡಿ, ಗಾಂಧೀಜಿಯವರು ವಿದೇಶಿ ಬಟ್ಟೆಗಳ ಬಳಕೆ ನಿಲ್ಲಿಸಿ ಸ್ವದೇಶಿ ಉಡುಪುಗಳಿಗೆ ಮಹತ್ವ ನೀಡಿರುತ್ತಾರೆ. ಅದೇ ರೀತಿ ನಾವು ಸಹ ಖಾದಿ ಬಟ್ಟೆಗಳಿಗೆ ಮಹತ್ವ ನೀಡಬೇಕು ಎಂದರು. ಖಾದಿ ಬಟ್ಟೆ ಅಂದರೆ ಇದು ದೇಶವನ್ನು ಸ್ವತಂತ್ರಗೊಳಿಸಿದ ಒಂದು ಉಡುಪಿನ ಸಂಕೇತ. ಗಾಂಧೀಜಿಯವರು ಕಡಿಮೆ ಬಟ್ಟೆ, ಅತ್ಯಂತ ಕಡಿಮೆ ಬಟ್ಟೆಯಲ್ಲಿ ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟರು. ಗಾಂಧೀಜಿಯವರ ಜೀವನವೇ ಗಾಂಧೀಜಿಯವರ ಸಂದೇಶ ಅಂತ ನಾವು ಯಾವಾಗಲೂ ಹೇಳ್ತೇವೆ. ಈ ದೇಶದಲ್ಲಿ ರಾಜಕಾರಣಿಗಳು ಆ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಬೇಕಾಗಿದ್ದರೆ ನೀವು ಕೂಡ ಈ ದೇಶದ ಸಮಾಜದ ಏಳಿಗೆಗೆ ನಿಮ್ಮದೇ ಆದ ಕೊಡುಗೆ ಕೊಡಬೇಕು ಅನ್ನೋದಕ್ಕೆ ವಿದೇಶದ ಬಟ್ಟೆಯನ್ನು ಧಿಕ್ಕಾರ ಮಾಡಿ ಸ್ವದೇಶದಲ್ಲಿ ಮಾರತಕ್ಕಂಥ ವಸ್ತ್ರವನ್ನು ನಾವು ಉಟ್ಟುಕೊಳ್ಳುವ ಮುಖಾಂತರ ನಾವು ಈ ದೇಶ ಪ್ರೇಮದ ಜೊತೆಗೆ ಈ ದೇಶಕ್ಕೆ ಒಂದು ಆರ್ಥಿಕ ಸಬಲತೆಯನ್ನು ಕೊಡಲಿಕ್ಕೆ ಮತ್ತು ಉದ್ಯೋಗ ಅವಕಾಶವನ್ನು ಮಾಡಿಕೊಡಲಿಕ್ಕೆ ದೇಶದಲ್ಲಿಯೇ ತಯಾರಾದಂಥ ಬಟ್ಟೆಯನ್ನು ಉಡುವುದರ ಮೂಲಕ ನಾವು ಮಾದರಿ ಆಗಬೇಕು ಸಮಾಜಕ್ಕೆ ಅಂತೇಳುವುದನ್ನು ಮಹಾತ್ಮ ಗಾಂಧಿಯವರು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಈ ವೇಳೆ ದೇವಿ ಶಿಕ್ಷಣ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಎ ಸದಾನಂದ ಶೆಟ್ಟಿ ಹಾಗೂ ಮಹಾನಗರ ಪಾಲಿಕೆ ಸಚೇತಕರಾದ ಶಶಿಧರ್ ಹೆಗ್ಡೆ ಸಂಸ್ಥೆಗೆ ಶುಭ ಹಾರೈಸಿ ಮಾತನಾಡಿದರು. ಖಾದಿ ಭಾರತ್ ಈ ಟೆಕ್ಸ್ಟೈಲ್ ಶಾಪ್ ಉದ್ಘಾಟನೆ ಅಂದ್ರೆ ಒಂದಕ್ಕೆ ಭಾರಿ ಬೇಡಿಕೆ ಬರ್ಕೊಂಡು ಖಂಡಿತ ಬೇಡಿಕೆ ಬರ್ಕೊಂಡು ದಯಪಂಡ ಖಾದಿ ತೇತುಂಡ ಉಡ್ಲಾಡ ತೇತುಂಡಕ್ಕಳು ಭಾರಿ ಕಮ್ಮಿ ಅಪಣ್ಣ ಮುಲ್ತೇಟೆ ಬೋಡಿದ್ದ ಸಿನಕ್ಷಣೆ ಹೆಚ್ಚಿ ಅಂಚಪ್ಪನಾಗ ಅಮೃತ ಕದ್ರಿಗೆ ಈ ನಮ್ಮದ ಗೇನ ಬತ್ತಿನ ಹೆಂಚಿನ ಅಂದ್ರೆ ಗೊತ್ತಾಗಿ ಭಾರಿ ಅಡ್ಡ ಗೇನ. ಅಮೃತ್ ಕದ್ರಿ ಅವರು ಸಮಾಜಕ್ಕೆ ಈ ಸಂದರ್ಭದಲ್ಲಿ ಅಗತ್ಯವಾಗಿ ಇರಬೇಕಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾಕೆಂದರೆ ಪ್ರಸ್ತುತ ಈ ಖಾದಿಗೆ ಭಾಳಷ್ಟು ಬೇಡಿಕೆ ಇದೆ. ನಾವು ಒಂದು ಖಾದಿ ಒಳ್ಳೆಯ ಖಾದಿ ಗುಣಮಟ್ಟದ ಖಾದಿ ತಗೊಳ್ಬೇಕಾದ್ರೆ ಬೆಂಗಳೂರಿಗೆ ಹೋಗಬೇಕಾಗ್ತದೆ. ಆದರೆ ಅಮೃತ್ ಕದ್ರಿ ಅವರು ಬೆಂಗಳೂರು ಮತ್ತು ನಮ್ಮ ಇತರ ರಾಜ್ಯಗಳಿಂದ ಈ ಉತ್ತಮವಾದಂಥ ಖಾದಿಯ ಬಟ್ಟೆಯನ್ನು ಇಲ್ಲಿ ತರಿಸಿ ಈ ಮಂಗಳೂರಿನ
ಗ್ರಾಹಕರಿಗೆ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ, ಅದಕ್ಕಾಗಿ ನಾನು ಅವರಿಗೆ ಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಈ ವೇಳೆ ಶಿರಡಿ ಸಾಯಿ ಖಾದಿ ಭಾರತ್ನ ಮಾಲಕರಾದ ಅಮೃತ್ ಕದ್ರಿ, ಡಾಕ್ಟರ್ ಪ್ರಜ್ಞಾ ಅಮೃತ್, ಎಂಎಲ್ಸಿ ಐವನ್ ಡಿಸೋಜಾ, ಮೇಯರ್ ಭಾಸ್ಕರ್ ಕೆ, ಶಶಿಧರ್ ಹೆಗ್ಡೆ, ಶ್ರೀ ಸದಾನಂದ ಶೆಟ್ಟಿ, ಪ್ರಕಾಶ್ ಸಾಲ್ಯಾನ್, ಕಿಶೋರ್ ಡಿ ಶೆಟ್ಟಿ, ರೂಪವಿ ಭಟ್, ಅಶೋಕ್ ಕುಮಾರ್ ಡಿ ಕೆ, ಪ್ರವೀಣ್ ಚಂದ್ರ ಆಳ್ವ, ಡಾಕ್ಟರ್ ದೇವರಾಜ್ ಕೆ ಹಾಗೂ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.